ಪಂಚಾಯತ್ ರಾಜ್ ವ್ಯವಸ್ಥೆಯ ಅತ್ಯಂತ ತಳಮಟ್ಟದ ಗ್ರಾಮ ಪಂಚಾಯತ್ ತನ್ನ ಮುಂದಿನ 5 ವರ್ಷಗಳ ಅವಧಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಅದು. ಈ ಹಂತದಲ್ಲಿ ಪಂಚಾಯಿತಿಯಲ್ಲಿ ಕೆಲಸ ಮಾಡುವವರು, ಆಯ್ಕೆಯಾಗಿ ಹೋಗಿ ಕೆಲಸ ಮಾಡುವವರು ಮತ್ತು ಅವರ ಮೇಲೆ ಕಣ್ಗಾವಲು ಇಡಬೇಕಾದಂಥ ಮತದಾರರು, ಇವರಿಗೆ ಈ ವ್ಯವಸ್ಥೆಯ ಪರಿಚಯ ಅತ್ಯಂತ ಅಗತ್ಯ. ಅವರಿಗೆ ಅದರ ಮಾಹಿತಿ ಇರಬೇಕು, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಿಸುವಂತಹ ಕೌಶಲ ಕೂಡ ಅವರಲ್ಲಿರಬೇಕು. ಜನಸಾಮಾನ್ಯರಿಗೆ ಅವರು ಎಲ್ಲಿ ತಪ್ಪುತ್ತಾರೆ, ಎಲ್ಲಿ ಸರಿಯಾಗಿ ನಡ್ಕೊಳ್ತಾರೆ ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಒಂದು ಬುದ್ಧಿಮತ್ತೆ ಕೂಡ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು kundapura.com ಅವರು ಒಂದು ಸರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವಂಥ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯ ಒಂದು ಸ್ಥೂಲವಾದಂಥ ಪರಿಚಯ ಮಾಡಿಕೊಡಲಿಕ್ಕೆ ಅವಕಾಶ ನನಗೆ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದರ ಲಾಭವನ್ನು ಎಲ್ಲ ಮತದಾರರು, ಎಲ್ಲ ಅಭ್ಯರ್ಥಿಗಳು, ಎಲ್ಲ ಜನಪ್ರತಿನಿಧಿಗಳು ಪಡೆಯಬೇಕು. ಒಂದು ಕನಸು ನಮ್ಮದು, ಗ್ರಾಮ ಸ್ವರಾಜ್ಯದ ಸ್ಥಾಪನೆ ಆಗಬೇಕು, ಅದರ ಮೂಲಕ ಜನರ ಬದುಕು ಹಸನಾಗಬೇಕು, ಅವರು ಸುಖ ಮತ್ತು ಸಮೃದ್ಧಿಯ ಬದುಕನ್ನು ಬದುಕಬೇಕು. ಇದಕ್ಕೆ ಭಾಳ ಮೂಲಭೂತವಾಗಿ ಬೇಕಾಗುವಂಥದ್ದು ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ವ್ಯಕ್ತಿಗಳಿಗೆ ಅರಿವು, ಅದನ್ನು ಕೊಡುವ ಒಂದು ಪ್ರಯತ್ನವನ್ನು ಇದು ಬೇರೆ ಬೇರೆ ಕಂತುಗಳಲ್ಲಿ kundapura.com ಅದರ ಸಂಪಾದಕರಾದಂಥ ಸುನಿಲ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗಿ ಒಂದು ಬಹಳ, ನಾನು ಇದ್ದೇನೆ ಅನ್ನುವ ಕಾರಣಕ್ಕಲ್ಲ, ತುಂಬ ಮಹತ್ವದ ಒಂದು ಕ್ರಮ ಇದು, ಜನಪರವಾದಂಥ ಒಂದು ಹೆಜ್ಜೆಯನ್ನು ಅವರು ಇಟ್ಟಿದ್ದಾರೆ. ಈಗ ವಿಷಯಕ್ಕೆ ಬರೋಣ. ಈ ಸ್ಥಳೀಯ ಆಡಳಿತಗಳು ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಇವೆ. ಭಾರತದಲ್ಲಿ ಅದನ್ನು ಪಂಚಾಯಿತು ಅಂತ ಕರೆದರು, ಅದಕ್ಕೆ ದೀರ್ಘವಾದಂಥ ಇತಿಹಾಸ ಇದೆ. ಎಲ್ಲ ಆಡಳಿತ ಪದ್ಧತಿಗಳಲ್ಲಿ, ಅದು ರಾಜಪ್ರಭುತ್ವ ಇರ್ಬೋದು, ಅದರ ಮೇಲೆ ಬಂದಂತಹ ಪರಕೀಯರ ಆಡಳಿತ ಇರ್ಬೋದು, ಸ್ವಾತಂತ್ರ್ಯ ನಂತರ ನಮ್ಮ ಆಳ್ವಿಕೆ ಇರ್ಬೋದು, ಈ ಎಲ್ಲ ಕಾಲಘಟ್ಟಗಳಲ್ಲೂ ಈ ಥರದ ಒಂದು ಸ್ಥಳೀಯ ಆಡಳಿತದ ವ್ಯವಸ್ಥೆ ಈ ಭಾರತದಲ್ಲಿ ಇತ್ತು. ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ಇದು ಪ್ರತಿನಿಧಿ ವ್ಯವಸ್ಥೆ ಆಗಿರಲಿಲ್ಲ. ಸಮಾಜದ ಕೆಲವೇ ಮುಖಂಡರು ಆಡಳಿತದಿಂದ ಆಯ್ಕೆಯಾದವರು, ಬೇರೆ ಬೇರೆ ಕಾರಣಕ್ಕಾಗಿ, ಅವರ ಸ್ಥಾನಮಾನಕ್ಕಾಗಿ, ಆ ಹಿನ್ನೆಲೆಯಿಂದ ಆಯ್ಕೆಯಾದವರು ಒಂದು 5 ಜನ ಪಂಚರು ಅಂತ ಅವರನ್ನು ಕರೀತಿದ್ರು. ಅವರ ನೇಮಕಗೊಂಡು ಅವರಿಗೆ ಒಪ್ಪಿಸಿದಂಥ ಕೆಲಸವನ್ನು ಅವರು ನಿರ್ವಹಿಸ್ತಾ ಇದ್ದರು. ಮುಖ್ಯವಾಗಿ ಊರಿನಲ್ಲಿ ಬರುವಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸೋದು, ಸರ್ಕಾರಕ್ಕೆ ಬರಬೇಕಾದಂಥ ತೆರಿಗೆಯನ್ನು ಸಂಗ್ರಹಿಸೋದು, ಸೀಮಿತವಾದಂಥ ಅವಕಾಶವನ್ನು ಅಥವಾ ಅಧಿಕಾರವನ್ನು ಅವರಿಗೆ ಕೊಟ್ಟಿದ್ದರು. ಆದರೆ ಇದು ಬೆಳೀತಾ ಬಂದ ಹಾಗೆ, ಪ್ರಜಾತಂತ್ರದ ಒಂದು ಪರಿಕಲ್ಪನೆ ಹಬ್ಬುತ್ತಾ ಹೋದ ಹಾಗೆ, ನಮ್ಮ ದೇಶದಲ್ಲೂ ಅದು ಹಬ್ಬುತ್ತಾ ಹೋದಾಗ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಹಬ್ಬಲಿಕ್ಕೆ ಶುರುವಾಯಿತು, ನಮಗೆಲ್ಲ ಗೊತ್ತಿದೆ. ಅದು ವಿಕಾಸಗೊಳ್ತಾ ಬಂತು. ಇಲ್ಲಿ ಬ್ರಿಟಿಷರ ಆಡಳಿತ ಇದ್ದ ಹಂತದಲ್ಲಿಯೇ ಸ್ವಾತಂತ್ರ್ಯ ಚಳವಳದಲ್ಲಿ ಅಂತಹ ಜನಪ್ರತಿನಿಧಿ ವ್ಯವಸ್ಥೆ ಬರಬೇಕನ್ನುವಂಥ ಬೇಡಿಕೆ ಬಂದದ್ರಿಂದ ಅವರು ಕೂಡ ಸುಧಾರಣೆಗಳನ್ನು ತಂದರು. ಅವರ ಕಾಲದಲ್ಲಿಯೇ ಈ ಜನಪ್ರತಿನಿಧಿ ವ್ಯವಸ್ಥೆ, ಚುನಾವಣೆ ಅದು ಬಂತು, ಆ ವ್ಯವಸ್ಥೆ ಬಂತು. ಆಗ ಸೀಮಿತವಾದಂಥ ಅವಕಾಶಗಳಿದ್ದು, ಈಗಿನ ಹಾಗೆ ಸಮುದಾಯದ ಎಲ್ಲ ವರ್ಗಗಳು ಅದರಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಇರಲಿಲ್ಲ. ಅದು ಅದರ ಕೊರತೆ ಅಂತ ಹೇಳೋದು ಮತ್ತೆ ಗೊತ್ತಾಯಿತು. ಸಂವಿಧಾನದ ರಚನೆ ಆಗುವಾಗ ಈ ಸ್ಥಳೀಯ ಆಡಳಿತ, ಬಹಳ ಮುಖ್ಯವಾಗಿ ಗ್ರಾಮೀಣ ಹಂತದ ಸ್ಥಳೀಯ ಆಡಳಿತ ಹೇಗಿರಬೇಕು ಅಂತ ಹೇಳುವಂಥ ಚರ್ಚೆ ನಡೀತು. ಈ ಚರ್ಚೆಯಲ್ಲಿ ಅದು ಇರಬೇಕೋ ಬೇಡವೋ, ಅದರಿಂದ ಒಳಿತಾಗ್ತದೋ ಕೆಡಕಾಗ್ತದೋ, ಅದು ನಾವು ಆಶಿಸುವಂತಹ ಎಲ್ಲ ಜನರ ಸಮಾನವಾಗಿ ಕಾಣುವಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಅದು ಪೂರಕ ಆಗ್ತದೆ ಅಥವಾ ಅದಕ್ಕೆ ಮಾರಕ ಆಗ್ತದ ಎನ್ನುವ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಆ ಚರ್ಚೆಯ ಕೊನೆಯಲ್ಲಿ ಒಂದು ರಾಜಿ ಸೂತ್ರ ಬಂತು. ಹಾಗಿದ್ದರೆ ಇದನ್ನು
ಶಾಸನದ ಭಾಗ ಮಾಡದೆ ಕಡ್ಡಾಯ ಅದನ್ನು ಅನುಷ್ಠಾನಿಸಲೇಬೇಕು ಏನೋ ಅಂತ ಕಡ್ಡಾಯಕ್ಕೆ ಒಳಪಡಿಸದೆ ಸಂವಿಧಾನದ 40ನೇ ವಿಧಿ ಇದೆ, ಅದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅದರ ಅಡಿಯಲ್ಲಿ ತಂದರು. ಮತ್ತು ಅದನ್ನು ಅನುಷ್ಠಾನಿಸುವ ವಿವೇಚನೆಯನ್ನು ರಾಜ್ಯಗಳಿಗೆ ಬಿಟ್ಟು, ಕೆಲವು ರಾಜ್ಯಗಳು ಅದಕ್ಕೆ ಅನುಗುಣವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದರು, ಕೆಲವರು ತರಲಿಲ್ಲ, ಒಂದೊಂದು ಕಡೆ ಒಂದೊಂದು ರೀತಿ ಆಯಿತು. ಇದು ಕ್ರಮೇಣ ಗಾಂಧೀಜಿಯವರ ಒಂದು ಪ್ರಭಾವ, ಸ್ವಾತಂತ್ರ್ಯದ ಪೂರ್ವದಲ್ಲಿ ಇತ್ತು, ಸ್ವಾತಂತ್ರ್ಯದ ನಂತರ ಕೂಡ ಇತ್ತು. ಅವರು ಗ್ರಾಮ ಸ್ವರಾಜ್ಯದ ಪ್ರಬಲ ಪ್ರತಿಪಾದಕರು. ಗ್ರಾಮಗಳು ಅವು ಸ್ವಯಮಾಡಳಿತವನ್ನು ಹೊಂದಬೇಕು ಮತ್ತು ಸ್ವಾವಲಂಬಿ ಆಗಬೇಕು ಅಂತ ಹೇಳೋದು ಅವರ ಕನಸು. ಇದನ್ನು ಬಹಳ ಜನ ಪ್ರತಿಪಾದನೆ ಮಾಡಿದರು, ಹಾಗಾಗಿ ಸ್ವಾತಂತ್ರ್ಯದ ನಂತರ ಇದನ್ನು ಅನುಷ್ಠಾನಿಸಬೇಕು ಅನ್ನುವಂತಹ ಬಹಳ ಬಲವಾದಂತಹ ಒಂದು ಒತ್ತಾಸೆ ಆಳುವ ಸರ್ಕಾರಗಳ ಮೇಲೆ ಬಂದಿದ್ದರ ಪರಿಣಾಮವಾಗಿ ಸುಧಾರಣೆಗಳು ಆಗ್ತಾ ಬಂದವು. ಬೇರೆ ಬೇರೆ ಸಮಿತಿಗಳ ರಚನೆ ಆಯಿತು. ಆ ಸಮಿತಿಗಳು ಕೊಟ್ಟ ಶಿಫಾರಸುಗಳನ್ನು ರಾಜ್ಯಗಳು ತಮ್ಮ ಕಾನೂನುಗಳಲ್ಲಿ ಅಳವಡಿಸ್ಕೊಂಡ್ರು. ಅಷ್ಟು ಸಾಕಾಗುವುದಿಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಕೂಡ ಬಂದಾಗ 1992 ಸಂವಿಧಾನಕ್ಕೆ ತಿದ್ದುಪಡಿ ತಂದರು. ಎಲ್ಲರೂ ತಿಳ್ಕೊಂಡಿರುವಂಥ, ಯಾಕಂದರೆ ಅದು ಮಹತ್ವದ ತಿದ್ದುಪಡಿ. ಸಂವಿಧಾನದ 73ನೇ ತಿದ್ದುಪಡಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸ್ತು. ರಾಜ್ಯ ಎಲ್ಲ ರಾಜ್ಯಗಳು ಇದನ್ನು ಕಡ್ಡಾಯವಾಗಿ ಅನುಷ್ಠಾನಿಸಬೇಕು ಅಂತ. ಅದರ ಬಳಿಕ ಈ ಪಂಚಾಯತ್ನ ಪಂಚಾಯತ್ಗಳ ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಮೇಲಿನ ಸ್ತರಗಳ ಪಂಚಾಯತ್ಗಳಿರ್ಬೋದು, ಅವುಗಳ ಸ್ವರೂಪ, ವ್ಯಾಪ್ತಿ, ಅದರ ಅಧಿಕಾರ, ಅವಕಾಶ ಇವುಗಳೆಲ್ಲ ಬದಲಾಗ್ತಾ ಬಂತು, ವಿಕಸನಗೊಳ್ತಾ ಬಂತು. ಈಗ ಕರ್ನಾಟಕದಲ್ಲಿ 1993 ವಿಧಾನಮಂಡಲ ಸ್ವೀಕರಿಸಿ ಅನುಷ್ಠಾನಕ್ಕೆ ತಂದಂಥ ಪಂಚಾಯತ್ ರಾಜ್ ಕಾಯ್ದೆಯ ಅನುಸಾರವಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕೆಲಸ ಮಾಡ್ತದೆ. ಅದರಲ್ಲೂ ಇತ್ತೀಚೆಗೆ 2015 ಒಂದು ಸಮಿತಿ ಮಾಡಿದಂಥ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕರ್ನಾಟಕದಲ್ಲಿ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್, ಅಂದರೆ ಪಂಚಾಯತ್ ರಾಜನ ಗುರಿ ಗ್ರಾಮ ಸ್ವರಾಜ್ ಆಗಬೇಕು ಎನ್ನುವಂತಹ ಆಶಯವನ್ನು ಹೊಂದಿದಂತಹ ಒಂದು ಕಾಯ್ದೆ, ಅದು ಇವತ್ತು ಅಸ್ತಿತ್ವದಲ್ಲಿ ಇದೆ. ಇದರ ಮೂಲಕ ಏನಾಯಿತು ಅಂದರೆ ಈಗ ಸಾಂವಿಧಾನಿಕವಾದಂಥ ಅಸ್ತಿತ್ವ ಬಂದಿದೆ. ಮೊದಲಿನ ಹಾಗೆ ಪಂಚಾಯತ್ ಗ್ರಾಮ ಪಂಚಾಯತ್ಗಳ ಅಥವಾ ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅನುಷ್ಠಾನಿಸುವುದು ರಾಜ್ಯಗಳ ವಿವೇಚನೆಗೆ ಬಿಟ್ಟಿಲ್ಲ. ಈಗ ಅವುಗಳು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳುವ ನಿರ್ಬಂಧವನ್ನು ಹೇರಿದ್ದು ಮಾತ್ರ ಅಲ್ಲ, ಅದು ಹೇಗೆ ಇರಬೇಕಂತ ಹೇಳುವ ಬಗ್ಗೆ ಕೂಡ ಕೆಲವು ನಿರ್ಬಂಧಗಳನ್ನು ಹೇರಿದ್ದಾರೆ. ಅದು ಪ್ರತಿ 5 ಅದಕ್ಕೆ ಚುನಾವಣೆ ಆಗಬೇಕು, ಅದರಲ್ಲಿ ಸಮುದಾಯದ ಎಲ್ಲ ವರ್ಗಗಳಿಗೆ ಅವಕಾಶ ಇರಬೇಕೆಂಬ ಕಾರಣಕ್ಕಾಗಿ ಹಿಂದುಳಿದ ವರ್ಗಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೂಡ ಕಲ್ಪಿಸಿದ್ದಾರೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅನುಷ್ಠಾನಕ್ಕಾಗಿ. ಚುನಾವಣೆ ನಡೆಸದೇ ಇರೋದು ಕೂಡ ಒಂದು ಅಪರಾಧ ಆಗ್ತದೆ. ಈಗ ನಂತರ ಅವುಗಳಿಗೆ ನಿರ್ದಿಷ್ಟವಾದಂಥ ಕರ್ತವ್ಯಗಳನ್ನು ಅಧಿಕಾರಗಳನ್ನು ಕೊಟ್ಟಿದೆ. ವಿಸ್ತೃತವಾಗಿ ಅದು ಹೇಗೆ ನಡೀಬೇಕು, ಚುನಾವಣೆ ಹೇಗೆ ನಡೀಬೇಕು, ಆಯ್ಕೆಯಾಗಿ ಬಂದವರಿಗೆ ಯಾವ ಹೊಣೆಗಾರಿಕೆ, ಇದೆಲ್ಲ ಅಂಶಗಳನ್ನು ಇವತ್ತು ಕಾಯ್ದೆಯಲ್ಲಿ ಅಳವಡಿಸಿದ್ದಾರೆ. ಈಗ ನಮ್ಮ ಪಂಚಾಯತ್ಗಳಿಗೆ, ಅದರಲ್ಲಿ ಮುಖ್ಯವಾಗಿ ಗ್ರಾಮ ಪಂಚಾಯತ್ಗಳಿಗೆ, ಈ ಶಾಸನ ಬಂದ ಮೇಲೆ, ತಿದ್ದುಪಡಿಯಾದ ಶಾಸನ ಬಂದ ಮೇಲೆ ಎರಡನೇ ಚುನಾವಣೆ ನಡೀತಾ ಇದೆ. ಮೊದಲನೇ ಚುನಾವಣೆ 2015 ನಡೀತು, ಈಗ 2020 ನಡೀತಾ ಇದೆ. ಈಗ ಈ ಚುನಾವಿತ ಸದಸ್ಯರಿಗೆ ಮೊದಲಿಗಿಂತ ಹೆಚ್ಚು ಅವಕಾಶಗಳಿವೆ. ಅವರಿಗೆ ಮಾಡುವ ಎಲ್ಲ ಕೆಲಸಗಳಿಗೆ ಒಂದು ಸಾಂವಿಧಾನಿಕವಾದಂಥ ಬಲ ಇದೆ. ಈ ಅಧಿಕಾರ ಅವರಿಗೆ ಕೇವಲ ಕಾಯಿದೆಯಿಂದ ಬರುವುದಲ್ಲ, ಸಂವಿಧಾನದಿಂದ ಕೂಡ ಬರ್ತದೆ. ಅದರ ಜೊತೆಗೆ ಅವರು ಮಾಡುವ ತಪ್ಪು ಒಪ್ಪುಗಳ ವಿಮರ್ಶೆ ಕೂಡ ಕೇವಲ ಕಾಯಿದೆಯ ತಳಹದಿಯಲ್ಲಿ ಅಲ್ಲದೆ ಸಂವಿಧಾನದ ತಳಹದಲ್ಲಿ ಕೂಡ ಅದು ಅನುಷ್ಠಾನಕ್ಕೆ ಬರ್ತದೆ. ಈಗ ಹೆಚ್ಚು ಪ್ರಾತಿನಿಧಿಕವಾಗುವ ರೀತಿಯಲ್ಲಿ ಈ ಪಂಚಾಯತ್ಗಳು ರಚಿಸಲ್ಪಟ್ಟಿವೆ. ಅದರಲ್ಲಿ ಬೇರೆ ಬೇರೆ ಸ್ತರಗಳ ಜನಪ್ರತಿನಿಧಿಗಳ ಮೇಲೆ ಜನರ ಮೇಲುಸ್ತುವಾರಿಗೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಹಾಗಾಗಿ ಇವತ್ತು ಅದು ನಮ್ಮ ಗ್ರಾಮ ಪಂಚಾಯತ್ಗಳು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಜನಸಮುದಾಯಕ್ಕೆ ಉತ್ತರದಾಯಿಯಾಗಿ, ಜನಸಮುದಾಯದ ಮುಂದೆ ಪಾರದರ್ಶಕವಾಗಿ ಕೆಲಸ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಬಂದಿದೆ. ಇಲ್ಲಿ 3 ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ,
ತಾಲೂಕು ಮಟ್ಟದಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ, ಹೀಗೆ ಮೂರು ಸ್ತರಗಳನ್ನು ಕಡ್ಡಾಯಗೊಳಿಸಿದ್ದಾರೆ. ಅವುಗಳ ನಡುವೆ ಅಧಿಕಾರವನ್ನು ಹಂಚಿದ್ದಾರೆ. ಹೇಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿದ್ದಾರೋ ಹಾಗೆ ಇವುಗಳ ನಡುವೆ ಕೂಡ ಆ ಅಧಿಕಾರವನ್ನು ಹಂಚಿದ್ದಾರೆ. ಅವುಗಳಿಗೆ ಹಂಚಿದಂಥ ವಿಷಯಗಳ ಮೇಲೆ ಅವರು ಆಡಳಿತ ಮತ್ತು ಅಭಿವೃದ್ಧಿಯನ್ನು ಸಾಧಿಸಬೇಕಾದಂಥ ಹೊಣೆ ಅವರಿಗೆ ಈಗ ಇದೆ.